ಒಳಗಡೆ ಮಾತಾಡಂಗಿಲ್ರಿ, ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ನಿಯಮಾವಳಿಗಳು ಗೊತ್ತಿರಲ್ಲ, ಏನ ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸದಸ್ಯರಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತಿರಬೇಕು. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ, ಕಾನೂನಿಗೆ ಕ್ರಮ ತಗೋತೀವಿ. ಯಾರೇ ಆದರೂ ಎಲ್ಲ ಸದಸ್ಯಪ್ರತಿಭಟನೆ ಗೌರವಪೂರ್ವಕವಾಗಿ ಈ ಬಾವಿಯಲ್ಲಿ ಇದ್ದುಕೊಂಡು ಮಾತಾಡುವಂತ ನಿಯಮ ಇಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಮಾನ್ಯ ಮುಖ್ಯ ಉತ್ತರಿಸಿ. ಅಧ್ಯಕ್ಷರೇ, ನಾನು 24/2024/25 ಸನ್ಮಾನ್ಯ ಅಧ್ಯಕ್ಷರ ಸದನದ ಮೊದಲ ದಿನವೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ನಾನು ತನಿಖೆಗೆ ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆ ನಡೀತಾ ಇರಲ್ಲ. ನಿಮ್ ಸರ್ಕಾರ ಎಚ್ಚರಿಕೆ, ನಾವು ರಕ್ಷಣೆ ಮಾಡಕ್ಕೆ ಸರ್ಕಾರ ಒಟ್ಟಿದೆ. ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ, ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ರಾಜ್ಯದ ಜನತರ ನಂಬಿಕೆ ಕಳ್ಕೊಂಡಿದ್ದಾರೆ.